ನಮಸ್ಕಾರ, ಐನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ನಗರದ ಅಭಿಮಾನಿಗಳಿಂದ ನಟ ಸಾರ್ವಭೌಮನಿಗೆ ಭಾವಪೂರ್ವ ಶ್ರದ್ಧಾಂಜಲಿ. ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮತ ಚಲಾವಣೆ. 4.0 ಪೂರಕವಾದ ಅತ್ಯಾಧುನಿಕ ಕೋರ್ಸ್ ಕರ್ನಾಟಕದ 150 ಕಡೆ ಪ್ರಾರಂಭ. ನಾನು ರಶ್ಮಿ. ಪವರ್ ಸ್ಟಾರ್ ಏನಿಲ್ಲ ಅನ್ನುವುದನ್ನು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದೆಡೆ ಕುಟುಂಬಸ್ಥರ ಕಂಬನಿ, ಇನ್ನೊಂದೆಡೆ ಅಭಿಮಾನಿಗಳ ಆಕ್ರಂದನ. ತಮ್ಮ ನಿಧನದ ಬಳಿಕವೂ ಕಣ್ಣನ್ನು ದಾನ ಮಾಡಿ ಎರಡು ಜೀವಗಳಿಗೆ ನೇತ್ರ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಯುವರಾಜ. ಕನ್ನಡದ ಪವರ್ ಸ್ಟಾರ್ ಇನ್ನಿಲ್ಲ. ಕನ್ನಡದ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾಪು ಮೂಡಿಸಿದ್ದ ದೊಡ್ಡಮನೆ ಹುಡುಗ ಶುಕ್ರವಾರ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಪುನೀತ್ ಅವರು ತಮ್ಮ 46ನೇ ವಯಸ್ಸಿನಲ್ಲಿಯೇ ತಮ್ಮ ಅಭಿಮಾನಿಗಳನ್ನು ಅಗಲಿರುವುದು ಬರಸಿಡಿಲು ಬಡಿದಂತಾಗಿದೆ. ವಾಕಿಂಗ್ ಮಾಡುವ ವೇಳೆ ಹೃದಯಾಘಾತ ಕಾಣಿಸಿಕೊಂಡ ಹಿನ್ನೆಲೆ ಸಮೀಪದ ರಮಣ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಮತ್ತಷ್ಟು ಆರೋಗ್ಯ ಸ್ಥಿತಿ ಉಲ್ಬಣಿಸಿದ ಕಾರಣ ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದರಿಂದ ಇಹಲೋಕ ಛೇದಿಸಿದ್ದಾರೆ. ಇವರು ಬಾಲನಟನಾಗಿ ಬೆಟ್ಟದ ಹೂವು ಮೂಲಕ ಸಿನಿರಂಗಕ್ಕೆ ಪ್ರವೇಶ ಮಾಡಿದ್ದರು. ಭಕ್ತ ಪ್ರಹ್ಲಾದ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಅಮೋಘ ನಟನೆ ಮೂಲಕ ಹೆಸರು ಮಾಡಿದ್ದರು. ಬಳಿಕ ಅಪ್ಪು, ವೀರ ಕನ್ನಡಿಗ, ರಾಜಕುಮಾರ, ನಟ ಸಾರ್ವಭೌಮ, ದೊಡ್ಮನೆ ಹುಡುಗ, ಪೃಥ್ವಿ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿ ಪವರ್ ಸ್ಟಾರ್ ಆಗಿ ಮಿಂಚಿದ್ದರು. 26 ಅನಾಥಾಶ್ರಮ, 45 ಉಚಿತ ಶಾಲೆ, 16 ವೃದ್ಧಾಶ್ರಮ, 19 ಗೋಶಾಲೆ, 1800 ಮಕ್ಕಳ ಸಂಪೂರ್ಣ ಶಿಕ್ಷಣ ಹಾಗೂ ಮೈಸೂರಿನಲ್ಲಿ ಶಕ್ತಿಧಾಮ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ನೋಡಿಕೊಳ್ಳುತ್ತಿರುವ ಕನ್ನಡದ ನಟ ಪುನೀತ್ ರಾಜ್ಕುಮಾರ್ ನಮ್ಮ ಪ್ರೀತಿಯ ಅಪ್ಪು. ತಮ್ಮ ನಿಧನದ ಬಳಿಕವೂ ಕಣ್ಣನ್ನು ದಾನ ಮಾಡಿ ಎರಡು ಜೀವಗಳಿಗೆ ನೇತ್ರ ದಾನ ಮಾಡುವ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಇವರ ಅಗಲಿಕೆ ಇಡೀ ಕನ್ನಡ ಸಿನಿಮಾ ರಂಗಕ್ಕೆ ಆಘಾತ ತಂದಿದೆ. ವಿಜಯಪುರ ನಗರದ ಅಪ್ಪು ಅಭಿಮಾನಿಗಳು ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸಿದರು. ಕರ್ನಾಟಕದ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಯಾರಿಗೂ ನಂಬಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅವರು ಫಿಲಮ್ ಇಲ್ಲಿ ಬರೀ ಫಿಲಮ್ ಅಷ್ಟೇ ಮಾಡ್ತಾ ಇರಲಿಲ್ಲ, ಸಾಮಾಜಿಕವಾಗಿ ಎಲ್ಲ ರೀತಿಯಾದ ಶುಭ ಕಾರ್ಯಗಳಲ್ಲಿ ಹಾಗೂ ಗದ್ದ ಸನ್ನಿವೇಶದಲ್ಲಿ ಭಾಗವಹಿಸಿ ಕರ್ನಾಟಕಕ್ಕೆ ಒಂದು ಒಳ್ಳೆ ನಟ ಅಂತ ಅನ್ಸ್ಕೊಂತಿದ್ರು. ಅವರು ನಮ್ಮದೊಂದು ಚಿಕ್ಕ ಒಂದು ಸನ್ನಿವೇಶ ಹೇಳ್ತೀನಿ. ನಾನು ಹುಟ್ಟಿದ ಹಬ್ಬ ದಿನ ಬೆಂಗಳೂರಿಗೆ ಹೋಗಿದ್ದೆ. ನಾನು ಬೆಂಗಳೂರಿಗೆ ಹೋದಾಗ ನನ್ನ ಫ್ರೆಂಡ್ ಒಬ್ಬರು ಸಾಗರ್ ಅಂತ ಬೆಂಗಳೂರಿಗೆ ಅವ್ರ ಮನೆಯಲ್ಲೇ ಇರ್ತಿದ್ರು. ಬಾಸ್ ಇವರು ಬಿಜಾಪುರಿಂದ ಬಂದಿದ್ದಾರೆ, ಇವತ್ತು ಅವ್ರ ಬರ್ತ್ಡೇ ಇದೆ ಅಂದ ತಕ್ಷಣ ಸ್ವತಃ ಅವರೇ ಕೇಕ್ ತರಿಸಿ ನನ್ನ ಹುಟ್ಟಿದ ಹಬ್ಬನ ವಿಜೃಂಭಣೆಯನ್ನು ಆಚರಿಸಿದ್ರು. ಇವಾಗೆಲ್ಲ ಅದು ಇವತ್ತು ಕೇಳ ತಕ್ಷಣ ಒಂಥರ ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ. ಈಗ ಅವ್ರ ಮನೆಯವರಿಗೆ ಯಾವ ರೀತಿ ಆಗಿರಬೇಕು ಅಂತ ನನಗೆ ಒಂಥರ ಫೀಲಿಂಗ್ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ, ಇನ್ನೂ ದೇವರು ಅವ್ರ ಮನೆಯವರಿಗೆ ಹಾಗೂ ಎಲ್ಲರಿಗೂ ಅಭಿಮಾನಿಗಳಿಗೆ ಅದು ದುಃಖ ತೊಡಗುವಂಥ ಶಕ್ತಿ ಅಂತ ನೀಲಿ ಅವ್ರ ಜನ್ಮ ಅವರಿಗೆ ತಿಳ್ಕೊಂಡಂತ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಕೇಳ್ತಾ. ಇಂದು ಸಿಂದಗಿ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ರಮೇಶ್ ಬೋಸ್ನೂರ್ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ದೇವನ್ಗಾಂವ್ದಲ್ಲಿ ಮತದಾನ ಮಾಡುವ ಮೂಲಕ ತಮ್ಮ ಮತ ಚಲಾಯಿಸಿದರು. ಕಳೆದ ಒಂದು ತಿಂಗಳಿನಿಂದ ಸಿಂದಗಿಯ ಉಪಚುನಾವಣೆಯ ನಿಮಿತ್ತ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಕ್ಷದ ಅಭ್ಯರ್ಥಿಗಳು ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸಹ ಈ ಉಪಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿ ಗೆಲುವು ಸಾಧಿಸಬೇಕೆಂದು ಭರ್ಜರಿ ಪ್ರಚಾರ ಕಾರ್ಯ ನಡೆಸಿದ್ರು. ಆದರೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಈ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇಂದು ಉಪಚುನಾವಣಾ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7ರಿಂದ ಆರಂಭಗೊಂಡಿದೆ. ಒಟ್ಟು 297 ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಬೆಳಗ್ಗೆಯಿಂದ ಮತದಾರರು ಮತಗಟ್ಟೆ ಎದುರು ಸಾಲುಗಟ್ಟಿ ನಿಂತು ತಮ್ಮ ಮತ ಚಲಾಯಿಸುತ್ತಿದ್ದಾರೆ. ಸಂಜೆ 7ರವರೆಗೆ ಮತದಾನಕ್ಕೆ ಅವಕಾಶ ನೀಡಲಾಗಿದೆ. ಇಂದು ಉಪಚುನಾವಣೆಯ ಸಮರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ರಮೇಶ್ ಬೋಸ್ನೂರ್ ಅವರು ಪರಿವಾರ ಸಮೇತ ಬಂದು ಮತ ಚಲಾಯಿಸಿದರು. ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ರವರ ಆದೇಶದ ಮೇರೆಗೆ ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಮೂಲಕ 150 ಸರ್ಕಾರಿ ಐಟಿಐಗಳಲ್ಲಿ ಕೈಗಾರಿಕೆಗಳಿಗೆ ಪೂರಕವಾದ ಅತ್ಯಾಧುನಿಕ ಕೋರ್ಸ್ಗಳನ್ನು ಪ್ರಾರಂಭಿಸುವ ಕುರಿತು ಜಾಗೃತಿ ಮೂಡಿಸಲಾಯಿತು.
ಇದೇ ಸಂದರ್ಭದಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ರಮೇಶ್ ದೇಸಾಯಿ ಮಾತನಾಡಿ, ಕರ್ನಾಟಕ ಸರ್ಕಾರ ಟಾಟಾ ಟೆಕ್ನಾಲಜೀಸ್ ಮತ್ತು 20 ಕಂಪನಿಗಳ ಸಹಯೋಗದೊಂದಿಗೆ ಇಂಡಸ್ಟ್ರಿ 4.0 ಪೂರಕವಾದ ವೃತ್ತಿಗಳನ್ನು ಕರ್ನಾಟಕದಲ್ಲಿ 150 ಕಡೆ ಪ್ರಾರಂಭಿಸಲಾಗಿದೆ. ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ತಿಕೋಟಾ, ಬಬ್ಲೇಶ್ವರ್, ಬಸವನ ಬಾಗೇವಾಡಿ, ನಲ್ವತ್ವಾಡ್ ಮತ್ತು ಇಂಡಿ ಐಟಿಐಗಳಲ್ಲಿ ಈ ವರ್ಷದಿಂದ ತಲಾ 2 ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಇಲ್ಲಿಯ ತರಬೇತಿ ಸಂಸ್ಥೆಗಳಲ್ಲಿ ಈ ಕೋರ್ಸ್ಗಳಲ್ಲಿ ಯಶಸ್ವಿಯಾಗಿ ತರಬೇತಿ ಮುಗಿಸಿಕೊಂಡಂತಹ ತರಬೇತಿದಾರರು ನೇರವಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನೇಮಕಾತಿಯಾಗುವಂತಹ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರ ಟಾಟಾ ಟೆಕ್ನಾಲಜೀಸ್ ಮತ್ತು 20 ಕಂಪನಿಗಳ ಜೊತೆಗೆ ಸಹಯೋಗದೊಂದಿಗೆ ಇಂಡಸ್ಟ್ರಿ 4.0 ಪೂರಕವಾದ ವೃತ್ತಿಗಳನ್ನು ಕರ್ನಾಟಕದಲ್ಲಿ 150 ಕಡೆ ಪ್ರಾರಂಭಿಸಲಾಗಿದೆ. ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟಾ, ಬಬಲೇಶ್ವರ, ವಿಜಯಪುರ, ಬಸವನ ಬಾಗೇವಾಡಿ, ನಲತ್ವಾಡ ಮತ್ತು ಇಂಡಿ ಐಟಿಐಗಳಲ್ಲಿ ಈ ವರ್ಷದಿಂದ ತಲಾ 2 ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುತ್ತಿದೆ. ಇಲ್ಲಿ ಈ ತರಬೇತಿ ಸಂಸ್ಥೆಗಳಲ್ಲಿ ಈ ಕೋರ್ಸ್ಗಳಲ್ಲಿ ಯಶಸ್ವಿಯಾಗಿ ತರಬೇತಿಯನ್ನು ಮುಗಿಸಿಕೊಂಡಂತಹ ತರಬೇತಿದಾರರು ನೇರವಾಗಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ನೇಮಕಾತಿ ಆಗತಕ್ಕಂತಹ ಸಾಧ್ಯತೆ ಇದೆ. ಅವರ ಜೊತೆಗೆ ಒಪ್ಪಂದ ಕೂಡ ನಾವು ಮಾಡಿಕೊಂಡಿದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಇಂಡಸ್ಟ್ರಿಗಳು ಬಹಳ ಕಡಿಮೆ ಇದ್ದಾವೆ. ಇಲ್ಲಿರತಕ್ಕಂಥ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ಈ ಒಂದು ಮಹತ್ತರವಾದ ಯೋಜನೆಯನ್ನು ಟಾಟಾ ಟೆಕ್ನಾಲಜೀಸ್ ಸಹಯೋಗದೊಂದಿಗೆ ಹಂಚಿಕೊಂಡಿದೆ. ಹೀಗಾಗಿ ಇದರ ಉಪಯೋಗವನ್ನು ಸಾರ್ವಜನಿಕರು, ಜಿಲ್ಲೆಯ ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿಯೂ ಕೂಡ ವಿನಂತಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ಅಭಿಮಾನಿಗಳಿಂದ ನಟ ಸಾರ್ವಭೌಮನಿಗೆ ಭಾವಪೂರ್ವ ಶ್ರದ್ಧಾಂಜಲಿ. ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮತ ಚಲಾವಣೆ. 4.0 ಪೂರಕವಾದ ಅತ್ಯಾಧುನಿಕ ಕೋರ್ಸ್ ಕರ್ನಾಟಕದ 150 ಕಡೆ ಪ್ರಾರಂಭ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಹೇಳಿಕೆಗಾಗಿ.